ಬಿಗ್ ಬಾಸ್ನ ಜೋಡೆತ್ತುಗಳು ಎಂದೇ ಹೆಸರು ಪಡೆದವರು ಹಾಗೂ ಒಳ್ಳೆಯ ಗೆಳೆಯರು ಹಾಗೂ ಕುಚುಕು ಗೆಳೆಯರು ಯಾರು ಅಂದ್ರೆ ಅದೇ ನಮ್ಮ ತುಕಾಲಿ ಸಂತು ಹಾಗೂ ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್. ಇಂದು ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ ಅವರ ಹುಟ್ಟು ಹಬ್ಬಕ್ಕೆ ಅವರ ಗೆಳೆಯ ತುಕಾಲಿ ಸಂತು ಅವರು ಅಮೋಕ್ ಟಿವಿಯೊಂದಿಗೆ ಮಾತನಾಡಿ ತನ್ನ ಗೆಳೆಯನ ಹುಟ್ಟು ಹಬ್ಬಕ್ಕೆ ಶುಭಾಶಯಗಳು ಕೋರಿದ್ದಾರೆ. ಬರ್ತಡೇ ಹಾಗೆ ನಿಮ್ಮ ಫ್ರೆಂಡ್ಶಿಪ್ ಹೇಗಿದೆ, ಏನನ್ಸುತ್ತೆ? ನಿಜವಾಗ್ಲೂ ಭಾರಿ ಖುಷಿ ಆಗುತ್ತೆ. ವರ್ತೂರ್ ಸಂತೋಷ್ ಅಣ್ಣಂಗೆ ನಿನ್ನೆಲೆ ಫೋನ್ ಮಾಡಿ ರಾತ್ರಿ 12 ಗಂಟೆಯಲ್ಲಿ ವಿಶ್ ಮಾಡಿದೆ. ನಾನು ಶೂಟಿಂಗಲ್ಲಿದ್ದೆ, ಶೂಟಿಂಗಲ್ಲಿದ್ದು ಅಲ್ಲಿಗೆ ಹೋಗಕ್ಕಾಗಲಿಲ್ಲ. ಹಂಗೆ ಅಂದ್ವಿ, ಹೋಗ್ತಾ ಹೋಗ್ತಾ ನಾವೆಲ್ಲ ಕಲಾವಿದರು ಆನೆಗುಂದಿ ಉತ್ಸವದಲ್ಲಿದ್ವಿ, ಜನಾರ್ದನ್ ರೆಡ್ಡಿ ಅವ್ರು ಮಾಡಿಸಿದಂಥ ಆನೆಗುಂದಿ ಉತ್ಸವದಲ್ಲಿದ್ವಿ. ಅಲ್ಲಿಂದನೇ ಎಲ್ಲ ಕಲಾವಿದರು ಅವ್ರಿಗೆ ಸೇರಿ ವಿಶ್ ಮಾಡಿದ್ವಿ. ಸೊ ಅದಾದಮೇಲೆ ಖಂಡಿತವಾಗ್ಲೂ ನಾಳೆ ನಾಡಿದ್ರಲ್ಲಿ ಅವ್ರ ಮನೆಗೆ ಹೋಗ್ತೀನಿ. ಅವ್ರ ಮನೆಗೆ ಹೋಗಿ ಒಂದು ಕೇಕ್ ಕಟ್ ಮಾಡಿ ಬಿಲೇಟೆಡ್ ಹ್ಯಾಪಿ ಬರ್ತ್ಡೇನ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲಿಂದ ನಾವು ಅಲ್ಲಿಗೆ ಹೋಗೋದಕ್ಕೆ ತುಂಬ ಲೇಟ್ ಆಗಿಬಿಡ್ತದೆ. ಸೊ ಹಂಗಾಗಿ ಒಂದಷ್ಟು ಕಮಿಟ್ಮೆಂಟ್ ಡೇಟ್ಸು, ಸಿನಿಮಾ ಡೇಟ್ಸ್ ಇರೋದ್ರಿಂದ ಅಲ್ಲಿಗೆ ಹೋಗಕ್ಕಾಗಿಲ್ಲ. ಖಂಡಿತವಾಗ್ಲೂ ಒಂದು ಒಳ್ಳೆಯ ಗುಡ್ ಫ್ರೆಂಡ್ಸು, ಆ ಥರ ಒಂದು ಫ್ರೆಂಡ್ಸ್ನ ನಾನು ಪಡೆಯೋಕ್ಕೆ ಪುಣ್ಯ ಮಾಡಿದ್ದೆ. ಖುಷಿಯಾಗುತ್ತೆ, ಒಂದು ಯಾವುದೋ ಒಂದು ಶಕ್ತಿ ನಮ್ಮ ಜೊತೇಲಿ ಇದ್ದಂಗೆ. ಜಯ ವರ್ತೂರಣ್ಣ ನಮ್ಮ ಜೊತೇಲಿ ಇರೋದು ಪದೇ ಪದೇ ನಾನು ಹೇಳ್ತಾ ಇರ್ತೀನಿ, ವರ್ತೂರ್ ಸಂತೋಷ ಅಣ್ಣ ಯಾವಾಗಲೂ ಚೆನ್ನಾಗಿರಬೇಕು. ನಾವು ಅವರಿಂದ ಬಯಸೋದು ಏನಿರಲ್ಲ, ಅವ್ರು ಚೆನ್ನಾಗಿದ್ದು ಆರೋಗ್ಯವಾಗಿದ್ದು ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು ನಮಗೆ. ಒಬ್ಬ ಒಳ್ಳೆ ಮನುಷ್ಯ ಯಾವಾಗಲೂ ನಗ್ನಗ್ತಾ ಇರಬೇಕು, ಖುಷಿ ಖುಷಿಯಾಗಿರಬೇಕು. ಅದು ಇವತ್ತು ಅವ್ರ ಬರ್ತಡೇ ಅಣ್ಣ. ಹುಟ್ಟು ಹಬ್ಬದ ಶುಭಾಶಯಗಳು, 100 ವರ್ಷ ಚೆನ್ನಾಗಿರಿ, ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಚೆನ್ನಾಗಿಡಲಿ. ಜೈ ಹಳ್ಳಿಕಾರ್, ಜೈ ಹಳ್ಳಿಕಾರ್, ಭಗವಂತ ನಿನಗೆಲ್ಲ ಯಶಸ್ಸು ಕೊಡಲಿ, ಚೆನ್ನಾಗಿರಲಿ. ಹ್ಯಾಪಿ ಬರ್ತ್ಡೇ ವರ್ತೂರ್ ಸಂತೋಷಣ, ಹ್ಯಾಪಿ ಬರ್ತ್ಡೇ. ಇಷ್ಟೆಲ್ಲ ಹೇಳಿದ್ರಿ, ಸೊ ಈ ಮಾತು ಕೇಳಿದ ತಕ್ಷಣ ನಮಗೆ ಕುಚುಕು ಕುಚುಕು ಮೂವಿ ನೆನಪಾಗುತ್ತೆ. ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಅವರ ಬಾಂಡಿಂಗ್ ಹೇಗಿತ್ತು, ಸೊ ಅದೇ ರೀತಿಯಾಗಿ ನಿಮ್ಮ ಬಾಂಡಿಂಗ್ ಕೂಡ ಕಾಣಿಸ್ತಾ ಇದೆ. ಸೊ ಏನನ್ಸುತ್ತೆ ಇದು? ಅಯ್ಯಯ್ಯೋ, ಅಂಥ ಲೆಜೆಂಡ್ ಆ್ಯಕ್ಟ್ರಸ್ ಅಂದರೆ ಅವರೆಲ್ಲ ನಮ್ಗೆ ದೇವ್ರುಗಳ ಥರ. ನಮ್ಮ ಅಂಬರೀಷ್ ಅಣ್ಣ, ವಿಷ್ಣು ಸರ್ ಅವರೆಲ್ಲ ದೇವರು. ಸೊ ಆ ಥರದ್ದು ಒಂದು ಬಾಂಡಿಂಗು ನಮಗಿದೆ ಅಂದ ತಕ್ಷಣ ನಮಗೆ ಭಯ ಆಗ್ಬಿಡ್ತದೆ. ಅಂದರೆ ಅದನ್ನೆಲ್ಲ ಅರ್ಗಿಸ್ಕೊಳ್ಳೋಕ್ಕಾಗಲ್ಲ. ಒಂದು ಒಂದು ಪ್ರೀತಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ದೇ, ಒಂದು ಪ್ಯೂರ್ಲಿ ಫ್ರೆಂಡ್ಸ್ನ, ಒಂದು ಪ್ಯೂರ್ಲಿ ಫ್ರೆಂಡ್ಶಿಪ್ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ. ಸೊ ಹಂಗಾಗಿನೇ ಇಷ್ಟು ಗಟ್ಟಿಯಾಗಿದೆ ಇಬ್ಬರು ಫ್ರೆಂಡ್ಶಿಪ್ಪು. ಸೊ ನಮ್ಮಿಬ್ರಲ್ಲಿ ಯಾವುದೇ ರೀತಿ ಒಂದು ಇದಾಗ್ದೇ, ಮನಸ್ತಾಪಗಳು ಬರ್ದೇ, ಇಬ್ಬರು ಪ್ರೀತಿಯಿಂದ ಚೆನ್ನಾಗಿರೋದು. ಕಾರಣ ಏನು ಅಂದರೆ ನಾವೇನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ಸೊ ಹಂಗಾಗಿ ಇಬ್ಬರು ಫ್ರೆಂಡ್ಶಿಪ್ ಚೆನ್ನಾಗಿದೆ.